ಕನ್ನಡಿಗರ ಹಿತರಕ್ಷಣೆಗೆ ನಮ್ಮ ಕೈಗಳು ಸದಾ ಒಂದಾಗಿರಲಿವೆ ಜನಪರ ಪಾರದರ್ಶಕ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡ್ತೀವಿ ಜೊತೆಗೆ ನಮ್ಮ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸ್ತೀವಿ ಅಂತಕ್ಕಂಥ ಭರವಸೆ ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬವಾಗಿ ಕೆಲಸ ಮಾಡಲಿದೆ ಸಿಎಂ ಘೋಷಣೆ ಬಳಿಕ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಟ್ವೀಟ್ ಇದು ಅವರೇ ಟ್ವೀಟ್ ಮಾಡಿಕೊಂಡಿರ್ತಕ್ಕಂಥದ್ರ ಪ್ರಕಾರ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಜನರ ಪರವಾಗಿ ಕೆಲಸ ಮಾಡುತ್ತೆ ಒಗ್ಗಟ್ಟಲ್ಲಿ ಅಂತ ಎ ಐ ಸಿ ಸಿ ಏನು ಹೇಳ್ತೋ ಅದೇ ನಂದು ನಾ ಇನ್ನೇನು ಬೇರೆ ಮಾತಾಡಲ್ಲ ಅಂತಕ್ಕಂಥದ್ದು ಉಭಯ ನಾಯಕರು ಕೂಡ ಬೆಂಗಳೂರಿನ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ ಮೂರು ಅಷ್ಟೊತ್ತಿಗೆ ಬಂದು ಇಲ್ಲಿ ಲ್ಯಾಂಡ್ ಆಗ್ತಾರೆ ಸಾಯಂಕಾಲ ಶಾಸಕಾಂಗ ಪಕ್ಷದ ಸಭೆ ಇದೆ ಆ ಸಭೆಯಲ್ಲಿ ಉಭಯ ನಾಯಕರು ಕೂಡ ಭಾಗಿಯಾಗ್ತಾರೆ ಅಧಿಕೃತವಾಗಿ ಅಲ್ಲಿ ಸಿ ಎಲ್ ಪಿ ಲೀಡರನ್ನ ಅನೌನ್ಸ್ ಮಾಡ್ತಾರೆ ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ ಅದಾದ ಮೇಲೆ ಮತ್ತೆ ದೆಹಲಿಗೆ ಬರಬೇಕು ಮತ್ತೆ ಕೂತ್ಕೊಂಡು ಯಾರ್ಯಾರನ್ನ ಮಂತ್ರಿ ಮಾಡಬೇಕು ಅಂತ ಮಾತಾಡಬೇಕು ಶನಿವಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯ ಜೊತೆಗೆ ಇಪ್ಪತ್ತು ಜನ ಮಂತ್ರಿಗಳು ಸಂಪುಟದ ಮಂತ್ರಿಗಳಾಗಿ ಕ್ಯಾಬಿನೆಟ್ಗೆ ಸೇರ್ಪಡೆಯಾಗ್ತಾರೆ ಯಾರ್ಯಾರನ್ನ ಮಾಡಬೇಕು ಅದಕ್ಕೆ ಬೇರೆ ಬೇರೆ ಮಾನದಂಡಗಳಿವೆ ಪ್ರದೇಶವಾರು ಜಿಲ್ಲಾವಾರು ಜಾತಿವಾರು ಹಿರಿತನ ಕಿರಿತನ ಇವೆಲ್ಲವನ್ನು ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಫೈನಲ್ ಮಾಡ್ತಾರೆ ಓಕೆ ಈ ಮಾತುಗಳು ಈಗ ಡಿ ಕೆ ಶಿವಕುಮಾರ್ ಅವರು ಆಡಿರ್ತಕ್ಕಂಥದ್ದು ನಮ್ಮ ಖರ್ಗೆ ಅವರು ಮತ್ತು ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿದೆಯೋ ಅದರ ಪ್ರಕಾರ ನಾವು ನಡ್ಕೋತೀವಿ ಅನ್ನೋ ಒಂದು ಪದ ಬಂತು ಆ ಫಾರ್ಮುಲಾವನ್ನು ನಾವೆಲ್ಲ ಒಪ್ಪಿದ್ದೇವೆ ಅಂತ ಆದರೆ ಒಂದು ಕಮ್ಯುನಿಟಿ ಕೋಟಾದಲ್ಲಿ ಡಿ ಸಿ ಎಮ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಂತಹ ಎಂ ಬಿ ಪಾಟೀಲ್ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇದರಿಂದ ನಿರಾಸೆಯಂತೂ ಆಗಿದೆ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಇಲ್ಲ ಅಂತಲ್ಲ ನಾನು ಒಪ್ತೀನಿ ಸ್ವಾಗತ ಮಾಡ್ತೀನಿ ಅಂತ ಬಟ್ ಅವರು ಡಿ ಸಿ ಎಮ್ ಆಗೋ ಆಸೆಯನ್ನು ಇಟ್ಕೊಂಡಿದ್ರು ಯಾಕೆಂದರೆ ಅತಿ ಹೆಚ್ಚು ಶಾಸಕರು ಲಿಂಗಾಯತ ಸಮುದಾಯದಿಂದ ಆಯ್ಕೆಯಾಗಿ ಬಂದಿದ್ದಾರೆ ಸೊ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅಂತಂದರೆ ಲಿಂಗಾಯತರಲ್ಲೊಬ್ಬರನ್ನ ಡಿ ಸಿ ಮಾಡಬೇಕು ದಲಿತರಲ್ಲೊಬ್ಬರನ್ನ ಡಿ ಸಿ ಮಾಡಬೇಕು ಅಂತ ಇತ್ತು